ಗ್ರಾಮೀಣ ಗಡಿ ವಿವಾದವನ್ನು ಪರಿಹರಿಸುವ ಸಲುವಾಗಿ ಇಂದು ಬುಧವಾರ ಡಿಸೆಂಬರ್ 14ರಂದು ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ಸಂಜೆ 7 ಗಂಟೆಗೆ ದಿಲ್ಲಿಯಲ್ಲಿ ತಮ್ಮ ನಿವಾಸದಲ್ಲಿ ಉಭಯ ರಾಜ್ಯಗಳ ಮುಖ್ಯಮಂತ್ರಿ ಮೀಟಿಂಗ್ ಕರೆದಾರ. ಅದಕ್ಕೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಅಲ್ಲಿ 4 ಗಂಟೆಗೆ ದಿಲ್ಲಿ ತಲುಪ್ತಾರೆ. ಇದು ಬೆಳಗಾವಿಯ ಗಡಿ ಇತಿಹಾಸದ 67 ವರ್ಷಗಳ ಇತಿಹಾಸದಲ್ಲಿ ಈಗ 2-3 ಜನ ಪ್ರಯತ್ನ ಮಾಡಿದರು. ಇದಕ್ಕೆ ನಾವು ನಿನ್ನೆ ಒಂದು ಸುದೀರ್ಘವಾದ ಪತ್ರವನ್ನು ಮುಖ್ಯಮಂತ್ರಿ ಬರೆದೇವೆ. ನೀವೇನೇ ಮಾತಾಡೋದಿದ್ದರು ಕರ್ನಾಟಕ ವಿಧಾನಮಂಡಲ ಅಂಗೀಕರಿಸಿದ ನಿರ್ಣಯದ ಚೌಕಟ್ಟಿನಲ್ಲೇ ಮಾತಾಡಬೇಕು. ಇದು ರಾಜ್ಯದ ವಿಷಯ. ಅಂದರೆ ಒಬ್ಬರು ಮತಕ್ಕೆ ಅಥವಾ ಅಭಿಪ್ರಾಯಕ್ಕೆ ಅಲ್ಲಿ ಯಾವುದು ಇದಿಲ್ಲ. ನೀನು ಇದಿಲ್ಲ, ಮಹತ್ವ ಇಲ್ಲ. ಬೊಮ್ಮಾಯಿಯವರು ಮಾತಾಡಬೇಕಾದರೂ ರಾಜ್ಯದ ನಿಲುವನ್ನು ಹೇಳಬೇಕಾಗತ್ತೆ. ಇದನ್ನು 2 ದೃಷ್ಟಾಂತಗಳನ್ನು ಬೊಮ್ಮಾಯಿಯವ್ರ ಗಮನಕ್ಕೆ ನಾನು ಪತ್ರದಲ್ಲಿ ತಂದಿದ್ದೇನೆ. 1956ರಲ್ಲಿ ಫಜಲ್ ಅಲಿ ಆಯೋಗ ವರದಿ ಕೊಟ್ಟ ಮೇಲೆ, ಬೆಳಗಾವಿ ಕರ್ನಾಟಕದಂತ ವರದಿ ಕೊಟ್ಟ ಮೇಲೆ ಮೈಸೂರು ರಾಜ್ಯದ ರಚನೆ ಆಗ್ತೈತೆ. 1960ರಲ್ಲಿ ಆವಾಗ ಕರ್ನಾಟಕದ ಮುಖ್ಯಮಂತ್ರಿ ಬಿ ಡಿ ಜತ್ತಿಯವರು, ಅವ್ರ ಮೇಲೆ ಅಂದಿನ ಗೃಹ ಸಚಿವರು ನೆಹರು ಸಂಪುಟದಲ್ಲಿದ್ದಂಥ ಗೋವಿಂದ ವಲ್ಲಭ ಅಂತವರು ಇದೇ ರೀತಿ ಒತ್ತಡ ತರ್ತಾರೆ, ನೀವು ಮುಂಬೈಗೆ ಹೋಗಿ ಮಾತುಕತೆ ಮಾಡಿರಿ ಅಂತೇಳಿ. ಆವಾಗ ಅವರು ಮುಂಬೈಗೆ ಹೋಗೋರಾಗ ಕರ್ನಾಟಕದ ಜನ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಮಾಡ್ತಾರೆ. ನೀವೇನಾದರೂ ಮುಂಬೈಗೆ ಹೋದರೆ ಮಹಾರಾಷ್ಟ್ರದಲ್ಲಿ ಉಳಿದಿರುವಂಥ ಕನ್ನಡ ಪ್ರದೇಶಗಳನ್ನು ಕೇಳಬೇಕು ಹೊರತಾಗಿ ನಾವು ಯಾವುದೂ ಕೊಡೋದಿಲ್ಲ ಅಂತ ಜತ್ತಿಯವರಿಗೆ ಕರ್ನಾಟಕ ಜನತೆ ಸ್ಪಷ್ಟವಾಗಿ ಹೇಳ್ತಾರೆ. ಅವರೊಬ್ಬರೇ ಮುಂಬೈಗೆ ಹೋಗ್ತಾರೆ, ಅಲ್ಲಿ ಮಾತುಕತೆ ಮಾಡೋ ಮುಂದೆ ಹೇಳ್ತಾರೆ ನಮ್ಮ ಪ್ರದೇಶಗಳು ನಿಮ್ಗೆ ಕೊಡು ಯಾವೂ ಇಲ್ಲ, ನಾವು ಸೋಲಾಪುರ ಜತ್ತು ಅಕ್ಕಲಕೋಟ ಸಾಂಗ್ಲಿ ನೀವು ನಮಗೆ ಕೊಡ್ರಿ ಅಂತ ಅಂದಿನ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಯಶವಂತರಾವ್ ಚೌಹಾಣ್ ಅವ್ರಿಗೆ ಹೇಳ್ತಾರೆ. ಅವ್ರಿಗೆ ಚೌಹಾಣ್ ಅವ್ರಿಗೆ ಸಿಟ್ಟು ಬರ್ತೈತೆ, ಆವಾಗ ಮಾತುಕತೆ ವಿಫಲ ಆಕತಿ. ನೇರವಾಗಿ ಅವರು ಮುಂಬೈಯಿಂದ ಹೊಳೆ ಬರ್ತಾರೆ, ನಾವು ಯಾವ ಪ್ರದೇಶ ಕೊಡೋದಿಲ್ಲ ಅಂತೇಳಿ ಹೊಳೆ ಬೆಂಗಳೂರು ಬರ್ತಾರೆ. ಇದು ಮೊದಲೇ ದೃಷ್ಟಾಂತ. ಇನ್ನೊಂದು ಅಂದರೆ 1966ರಲ್ಲಿ ಅಂದಿನ ಕರ್ನಾಟಕದ ಮುಖ್ಯಮಂತ್ರಿ ನಿಜಲಿಂಗಪ್ಪನವ್ರನ್ನ ಇಂದಿರಾ ಗಾಂಧಿ ಮುಂಬೈ ಕರೆಸ್ತಾರೆ. ಆವಾಗ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಆಕತಿ, ಅಕ್ಟೋಬರ್ 9, 1966. ಅಲ್ಲೇ ಗಡಿವಾದ ಪರಿಹಾರಕ್ಕೆ ಮತ್ತೊಂದು ಆಯೋಗ ನೇಮಕ ಮಾಡಬೇಕು ಅಂತ ಒಂದು ಪ್ರಸ್ತಾಪ ಬರ್ತೈತೆ. ಅದನ್ನು ನಿಜಲಿಂಗಪ್ಪನವರು ಒಪ್ಕೋಬಾರ್ದು ಅಂತೇಳಿ ಇಡೀ ಕರ್ನಾಟಕ ಜನ ಕೇಂದ್ರ ಸರ್ಕಾರ ಗಡಿ ವಿವಾದವನ್ನು ಪರಿಹರಿಸುವ ಸಲುವಾಗಿ ಇಂದು ಬುಧವಾರ ಡಿಸೆಂಬರ್ 14ರಂದು ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ಸಂಜೆ 7 ಗಂಟೆಗೆ ದಿಲ್ಲಿಯಲ್ಲಿ ತಮ್ಮ ನಿವಾಸದಲ್ಲಿ ಉಭಯ ರಾಜ್ಯಗಳ ಮುಖ್ಯಮಂತ್ರಿ ಮೀಟಿಂಗ್ ಕರೆದಾರೆ. ಅದಕ್ಕೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಅಲ್ಲಿ 4 ಗಂಟೆಗೆ ದಿಲ್ಲಿ ತಲುಪ್ತಾರೆ. ಇದು ಬೆಳಗಾವಿಯ ಗಡಿ ಇತಿಹಾಸದ 67 ವರ್ಷಗಳ ಇತಿಹಾಸದಲ್ಲಿ ಈಗ 2-3 ಜನ ಪ್ರಯತ್ನ ಮಾಡಿದರು. ಇದಕ್ಕೆ ನಾವು ನಿನ್ನೆ ಒಂದು ಸುದೀರ್ಘವಾದ ಪತ್ರವನ್ನು ಮುಖ್ಯಮಂತ್ರಿ ಬರೆದೇವೆ. ನೀವೇನೇ ಮಾತಾಡೋದಿದ್ದರು ಕರ್ನಾಟಕ ವಿಧಾನಮಂಡಲ ಅಂಗೀಕರಿಸಿದ ನಿರ್ಣಯದ ಚೌಕಟ್ಟಿನಲ್ಲೇ ಮಾತಾಡಬೇಕು. ಇದು ರಾಜ್ಯದ ವಿಷಯ. ಅಂದರೆ ಒಬ್ಬರು ಮತಕ್ಕೆ ಅಥವಾ ಅಭಿಪ್ರಾಯಕ್ಕೆ ಅಲ್ಲಿ ಯಾವುದು ಇದಿಲ್ಲ. ನೀನು ಇದಿಲ್ಲ, ಮಹತ್ವ ಇಲ್ಲ. ಬೊಮ್ಮಾಯಿಯವರು ಮಾತಾಡಬೇಕಾದರೂ ರಾಜ್ಯದ ನಿಲುವನ್ನು ಹೇಳಬೇಕಾಗತ್ತೆ. ಇದನ್ನು 2 ದೃಷ್ಟಾಂತಗಳನ್ನು ಬೊಮ್ಮಾಯಿಯವ್ರ ಗಮನಕ್ಕೆ ನಾನು ಪತ್ರದಲ್ಲಿ ತಂದಿದ್ದೇನೆ. 1956ರಲ್ಲಿ ಫಜಲ್ ಅಲಿ ಆಯೋಗ ವರದಿ ಕೊಟ್ಟ ಮೇಲೆ, ಬೆಳಗಾವಿ ಕರ್ನಾಟಕದಂತ ವರದಿ ಕೊಟ್ಟ ಮೇಲೆ ಮೈಸೂರು ರಾಜ್ಯದ ರಚನೆ ಆಗ್ತೈತೆ. 1960ರಲ್ಲಿ ಆವಾಗ ಕರ್ನಾಟಕದ ಮುಖ್ಯಮಂತ್ರಿ ಬಿ ಡಿ ಜತ್ತಿಯವರು, ಅವ್ರ ಮೇಲೆ ಅಂದಿನ ಗೃಹ ಸಚಿವರು ನೆಹರು ಸಂಪುಟದಲ್ಲಿದ್ದಂಥ ಗೋವಿಂದ ವಲ್ಲಭ ಅಂತವರು ಇದೇ ರೀತಿ ಒತ್ತಡ ತರ್ತಾರೆ, ನೀವು ಮುಂಬೈಗೆ ಹೋಗಿ ಮಾತುಕತೆ ಮಾಡಿರಿ ಅಂತೇಳಿ. ಆವಾಗ ಅವರು ಮುಂಬೈಗೆ ಹೋಗೋರಾಗ ಕರ್ನಾಟಕದ ಜನ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಮಾಡ್ತಾರೆ. ನೀವೇನಾದರೂ ಮುಂಬೈಗೆ ಹೋದರೆ ಮಹಾರಾಷ್ಟ್ರದಲ್ಲಿ ಉಳಿದಿರುವಂಥ ಕನ್ನಡ ಪ್ರದೇಶಗಳನ್ನು ಕೇಳಬೇಕು ಹೊರತಾಗಿ ನಾವು ಯಾವುದೂ ಕೊಡೋದಿಲ್ಲ ಅಂತ ಜತ್ತಿಯವರಿಗೆ ಕರ್ನಾಟಕ ಜನತೆ ಸ್ಪಷ್ಟವಾಗಿ ಹೇಳ್ತಾರೆ. ಅವರೊಬ್ಬರೇ ಮುಂಬೈಗೆ ಹೋಗ್ತಾರೆ, ಅಲ್ಲಿ ಮಾತುಕತೆ ಮಾಡೋ ಮುಂದೆ ಹೇಳ್ತಾರೆ ನಮ್ಮ ಪ್ರದೇಶಗಳು ನಿಮ್ಗೆ ಕೊಡು ಯಾವೂ ಇಲ್ಲ, ನಾವು ಸೋಲಾಪುರ ಜತ್ತು ಅಕ್ಕಲಕೋಟ ಸಾಂಗ್ಲಿ ನೀವು ನಮಗೆ ಕೊಡ್ರಿ ಅಂತ ಅಂದಿನ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಯಶವಂತರಾವ್ ಚೌಹಾಣ್ ಅವ್ರಿಗೆ ಹೇಳ್ತಾರೆ. ಅವ್ರಿಗೆ ಚೌಹಾಣ್ ಅವ್ರಿಗೆ ಸಿಟ್ಟು ಬರ್ತೈತೆ, ಆವಾಗ ಮಾತುಕತೆ ವಿಫಲ ಆಕತಿ. ನೇರವಾಗಿ ಅವರು ಮುಂಬೈಯಿಂದ ಹೊಳೆ ಬರ್ತಾರೆ, ನಾವು ಯಾವ ಪ್ರದೇಶ ಕೊಡೋದಿಲ್ಲ ಅಂತೇಳಿ ಹೊಳೆ ಬೆಂಗಳೂರು ಬರ್ತಾರೆ. ಇದು ಮೊದಲೇ ದೃಷ್ಟಾಂತ. ಇನ್ನೊಂದು ಅಂದರೆ 1966ರಲ್ಲಿ ಅಂದಿನ ಕರ್ನಾಟಕದ ಮುಖ್ಯಮಂತ್ರಿ ನಿಜಲಿಂಗಪ್ಪನವ್ರನ್ನ ಇಂದಿರಾ ಗಾಂಧಿ ಮುಂಬೈ ಕರೆಸ್ತಾರೆ. ಆವಾಗ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಆಕತಿ, ಅಕ್ಟೋಬರ್ 9, 1966. ಅಲ್ಲೇ ಗಡಿವಾದ ಪರಿಹಾರಕ್ಕೆ ಮತ್ತೊಂದು ಆಯೋಗ ನೇಮಕ ಮಾಡಬೇಕು ಅಂತ ಒಂದು ಪ್ರಸ್ತಾಪ ಬರ್ತೈತೆ. ಅದನ್ನು ನಿಜಲಿಂಗಪ್ಪನವರು ಒಪ್ಕೋಬಾರ್ದು ಅಂತೇಳಿ ಇಡೀ ಕರ್ನಾಟಕ ಜನ ಕೇಂದ್ರ ಸರ್ಕಾರ